ರಂಗಸ್ವಾಮಿಯವರು ಒಳ್ಳೆ ಕನಸುಗಾರರು ನನ್ನ ವಿದ್ಯಾರ್ಥಿಗಳು ಎಲ್ಲ ಸ್ಟೇಜ್ ಮೇಲೆ ಇರೋರು ರಂಗಸ್ವಾಮಿ ಕ್ಲಾಸ್ ಅಲ್ಲಿ ಇರುವಾಗಲೇ ನನಗತ್ತ ತುಂಬಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ನನಗೆ ಗೊತ್ತಿತ್ತು ಇವನು ಒಂದಿನ ಏನೋ ಸಾಧನೆ ಮಾಡ್ತಾನೆ ಅಂತ ಅದು ಅಲ್ಲದೆ ಕ್ಲಾಸಿನ ನಂತರ ಕೂಡ ಪಾರ್ಕ್ ಗಳಲ್ಲಿ ಬೇಸ್ಮೆಂಟ್ ಗಳಲ್ಲಿ ಹೊಸ ಹೊಸ ಸಣ್ಣ ಕಥೆಗಳನ್ನು ತಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ನನಗೆ ಅನಿಸ್ತು ಏನಪ್ಪ ಇವನು ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನಲ್ಲ ಏನೋ ಆಗ್ತಾನೆ ಅಂತ ಆದರೆ ಅವರದು ಲಾಸ್ಟ್ ಫಿಲ್ಮ್ ನೋಡಿದೆ 265 ಡೇಸ್ ಅಂತ ಇದು ಅದು ನೋಡಿದಾಗ ಅನಿಸ್ತು ಗ್ಯಾರಂಟಿ ಇವನು ಏನೋ ಆಗ್ತಾನಂತ ನನ್ನ ಹತ್ರ ಬಂದ ನನಗೆ ಈ ರಿಲಿಜನ್ ಮೇಲೆ ಫಿಲ್ಮ್ ತೆಗೆದ್ರೆ ಕಾಂಟ್ರವರ್ಷಿಯಲ್ ಜಾಸ್ತಿ ಆಗುತ್ತೆ ಅದು ಇತ್ತೀಚೆಗಂತೂ ಜಾಸ್ತಿಯೇ ಆಗುತ್ತೆ ನಾನು ಹೇಳಿದೆ ಕ್ರಿಶ್ಚಿಯನ್ ಕಥೆಗೆ ನೀವು ಕೈ ಹಾಕ್ತಾ ಇದ್ದೀರಾ ಅದು ಕ್ಯಾಥೋಲಿಕ್ ನಾನು ಕ್ಯಾಥೋಲಿಕ್ಗೆ ಕೈ ಹಾಕ್ತಾ ಇದ್ದೀರಾ ಕ್ರಾಸ್ ಅನ್ನು ಉಲ್ಟಾ ತೋರಿಸ್ತೀನಿ ಸರ್ ಅಂದು ನಾನು ಹೇಳಿದ ಗ್ಯಾರಂಟಿ ಅದು ಕಾಂಟ್ರವರ್ಷಿ ಆಗುತ್ತೆ ನಾಳೆ ಕ್ರಿಶ್ಚಿಯನ್ ಸಮುದಾಯದವರು ನಿಮ್ಮನ್ನು ಎಕ್ಕಾಬೇಕೆ ಇದು ಮಾಡ್ತಾರೆ ಅಂತ ಬಟ್ ಅವ್ರು ಕೊಟ್ಟ ರೀಸನ್ ನೋಡಿದ್ರೆ ನಿಜವಾಗಿ ನಾವು ಹಿಸ್ಟ್ರಿಯನ್ನು ಇನ್ನೊಂದ್ಸತಿ ಕೆದಕಿ ನೋಡಬೇಕಾಗಿದೆ ಯಾಕಂದರೆ ಹಿಸ್ಟ್ರಿಯಲ್ಲಿ ತುಂಬ ತಪ್ಪುಗಳು ಆಗಿದೆ ತುಂಬ ಸರಿನೂ ಆಗಿದೆ ಕೇವಲ ಮೊರಾಲಿಟಿ ಅನ್ನೋದನ್ನು ನಮಗೆ ಕರ್ಕೊಂಡು ಹೋಗುತ್ತೇವಿನ ಅದರ ಹಿಂದೆ ನಡೆದ ಕೆಲವು ಕೆಟ್ಟ ಘಟನೆಗಳನ್ನು ಯಾವತ್ತೂ ತೋರಿಸಿಲ್ಲ ಅದು ಬೈಬಲಲ್ಲೂ ತೋರಿಸಿಲ್ಲ ಓಲ್ಡ್ ಟೆಸ್ಟಮೆಂಟಲ್ಲೂ ತೋರಿಸಿಲ್ಲ ನ್ಯೂ ಟೆಸ್ಟಮೆಂಟಲ್ಲೂ ತೋರಿಸಿಲ್ಲ ನ್ಯೂ ಟೆಸ್ಟಮೆಂಟಲ್ಲಿ ಜೀಸಸ್ನ ಗ್ಲೋರಿಫೈ ಮಾಡಿದ್ದಾರೆ ಓಲ್ಡ್ ಟೆಸ್ಟಮೆಂಟಲ್ಲಿ ಜೀಸಸ್ ಬರುವಿಕೆಯ ಬಗ್ಗೆ ಹೇಳಿದ್ದಾರೆ ಆದರೆ ಓಲ್ಡ್ ಟೆಸ್ಟಮೆಂಟಲ್ಲಿ ಅವರು ಆ ಪೀಟರ್ ಕ್ಯಾರೆಕ್ಟರ್ನ ನನಗೆ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅವ್ರಿಗೆ ಹೇಳಿದೆ ನೋಡಿ ಪೀಟರನ್ನ ನಾವು ಯಾವತ್ತೂ ಒಂದು ಜೀಸಸ್ನ ಬಲಗೈ ಬಂಟ ಅಂತ ತಗೊಂಡಿದ್ವಿ ನೀವು ಪೀಟರನ್ನು ಈ ರೀತಿ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡೋದು ನಾವು 3-4 hours ಮಾತಾಡಿದ್ದೀವಿ ನಾನು ಡೀಟೇಲ್ ಆಗಿ ಅವರಿಗೆ ಕ್ರಿಶ್ಚಿಯಾನಿಟಿಯ ಒಳಗೆ ಹೊರಗೆ ನಡೆಯುವ ಘಟನೆಗಳನ್ನು ಹೇಳಿದ್ದೀನಿ ಅದರಿಂದ ನಾನು ಹೇಳಿದೆ ಮಾಡು ಧೈರ್ಯವಾಗಿ ಮಾಡು ಏನಾದರೂ ಆಗಲಿ ನೀವು ಏನೋ ಒಂದು ಮಿಸ್ಟ್ರಿಯನ್ನು ಓಪನ್ ಮಾಡ್ತಾ ಇದೆಯಾ ಅದು ಸೀಕ್ರೆಟ್ ಸೊಸೈಟಿ ಮೊನಾಲಿಸಾದ ಸೀಕ್ರೆಟ್ ಸೊಸೈಟಿಯ ಪಾತ್ರ ಆಗಲಿ ಅಥವಾ ಬ್ಲ್ಯಾಕ್ ಡೇಸ್ ಆಫ್ ರಿಲಿಜನ್ ಆಗಲಿ ಯಾವುದು ಯಾವತ್ತೂ ಮುಟ್ಟಲಿಲ್ಲ ಅದನ್ನು ನೀವು ಮುಟ್ಟಬೇಕಂದ್ರೆ ಗ್ಯಾರಂಟಿ ಮಾಡಬೇಕು ಅಂತ ನನಗೆ ಶಾಕ್ ಆಯಿತು ಇವರು 666 ಅದಕ್ಕೂ ಮೀನಿಂಗು ಹೇಳಿದರು ನನಗೆ ಆ ಮೀನಿಂಗಲ್ಲಿ ತುಂಬ ಕತೆ ಅಡಗಿದೆ ಅಂತ ಗೊತ್ತಾಯಿತು ಕಂಗ್ರ್ಯಾಚುಲೇಷನ್ ರಂಗಣ್ಣ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡಿದ್ದು ಯಾಕಂದರೆ ನಾವು ವಿಭಿನ್ನವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮಲ್ಲಿ ಏನಾಗ್ತಾ ಇದೆ ಅದು ಮಕ್ಕಿ ಕಾ ಮಕ್ಕಿ ಆಗತ್ತೆ ಅದನ್ನು ಮಾಡಿದ್ವಿ ಇದು ಮಾಡಿದ್ವಿ ಅಷ್ಟೇ ಆದರೆ ಅದರಲ್ಲಿ ಯಾಕೆ ಮಾಡಿದೆ ಅಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಮಾಡೋದು ಇದೆಯಲ್ಲ ತುಂಬ ಒಳ್ಳೆಯದು ಯಾಕಂದರೆ ರಂಗಸ್ವಾಮಿ ಪ್ರತಿಯೊಂದು ಕಥೆಗೆ ನಾನು ನೇರವಾಗಿ ತಗೊಳ್ಳೋಲ್ಲ ಲೀನಿಯರ್ ಆಗಿ ತಗೊಳ್ಳೋಣ ಅದು ಹಿಂತಿ ಅದರ ಹಿಂದೆ ಏನಿರ್ಬೋದು ಏನಿರ್ಬೋದು ಅಂತ ಒಂದು ಸಂಶಯ ಮತ್ತು ಅದನ್ನು ಕೆದಕಿ ನೋಡುವ ಒಂದು ಬುದ್ಧಿ ಇದೆಯಲ್ಲ ಇಟ್ ವಿಲ್ ಬಿ ಗೋಯಿಂಗ್ ಲಾಂಗ್ ವೇ ಕ್ರಿಯೇಟಿವ್ ಆಗಿ ತುಂಬ ಹೋಗುತ್ತೆ ಅವ್ರಿಗೆ ಶುಭವಾಗಲಿ ಇಡೀ ತಂಡಕ್ಕೆ ಶುಭವಾಗಲಿ